ಸರ್ಕಾರದಲ್ಲಿ ಕೋಮು ಗಲಭೆ ಪ್ರಕರಣಗಳನ್ನು ಹಿಂದಕ್ಕೆ ಪಡೆದಿದ್ದರಿಂದಲೇ ರಾಜ್ಯದಲ್ಲಿ ಗಲಭೆಗಳು ಸೃಷ್ಟಿಯಾಗಿರುವುದು ಎಂದು ಬಿಜೆಪಿ ಆರೋಪಕ್ಕೆ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ನನ್ನ ಅವಧಿಯಲ್ಲಿ ಮಾತ್ರ ಅಲ್ಲ, ಎಲ್ಲಾ ಸರ್ಕಾರಗಳಲ್ಲೂ ಕೇಸು ವಾಪಸ್ ಪಡೆದಿದ್ದಾರೆ. ಮೈಸೂರಿನಲ್ಲಿ ನಡೆದಿದ್ದ ಗಲಭೆಯಲ್ಲಿ ವಿದ್ಯಾರ್ಥಿಗಳ ಮೇಲೂ ಕೇಸ್ ದಾಖಲಾಗಿತ್ತು. ಅವರ ಭವಿಷ್ಯದ ಹಿತದೃಷ್ಟಿಯಿಂದ ಕೇಸು ವಾಪಸ್ ತೆಗೆದುಕೊಳ್ಳಲಾಗಿತ್ತು. ಈಗ ಬಿಜೆಪಿಯವರಿಗೆ ಎಸ್ಡಿಪಿಐ ಮೇಲೆ ಕೋಪವಿದ್ರೆ ಆ ಸಂಘಟನೆಯನ್ನ ಬ್ಯಾನ್ ಮಾಡಿ, ಸೂಕ್ತ ಸಾಕ್ಷ್ಯಾಧಾರಗಳಿದ್ರೆ ಬ್ಯಾನ್ ಮಾಡಿ ಎಂದು ಬಿಜೆಪಿಗೆ ಸಲಹೆ ಮಾಡಿದ್ದಾರೆ. ಇನ್ನು ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಸಿದ್ದರಾಮಯ್ಯ, ರಾಜ್ಯದಲ್ಲಿ ಸರ್ಕಾರ ಸತ್ತು ಹೋಗಿದೆ, ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ, ಮಂಗಳೂರಿನ ಗಲಭೆಗೆ ರಾಜ್ಯ ಸರ್ಕಾರವೇ ನೇರ ಹೊಣೆ, ಸಿಎಂ ಬೊಮ್ಮಾಯಿ ಅವರಿಗೆ ಆಡಳಿತ ನಡೆಸುವ ತಾಕತ್ತಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಮಾಡುವುದರಲ್ಲಿ ಈ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಇವೊಂದು ಪ್ರವೀಣ್ ಕೊಲೆ ಆಯಿತು, ಬಸವರಾಜ ಬೊಮ್ಮಾಯಿ ಹೋಗಿದ್ದು, ಅವತ್ತೇ ಇದರಲ್ಲಿ ಮಂಗಳೂರಿನಲ್ಲಿ ಕೊಲೆ ಆಗಿದೆ. ಮುಖ್ಯಮಂತ್ರಿ ಅಲ್ಲೇ ಇರುವಾಗ ಇಲ್ಲಿ ಕೊಲೆ ಆಗಿದೆ. ಇಂಟೆಲಿಜೆನ್ಸ್ ಯಾರು ಕೈಗಳಿರೋದು? ನೇರವಾಗಿ ಚೀಫ್ ಮಿನಿಸ್ಟರ್ ಕೈ ಕೆಳಗಡೆ ಇಂಟೆಲಿಜೆನ್ಸ್ ಇರೋದು. ಏನು ಮಾಡ್ತಾಯಿದ್ರು ಇವರಿಗೆ ಇಂಟೆಲಿಜೆನ್ಸ್ ಹೇಳಿಲ್ಲ. ಇಸ್ ಇಟ್ ನಾಟ್ ಎ ಫೇಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್? ಇಸ್ ಇಟ್ ನಾಟ್ ಎ ಫೇಲ್ಯೂರ್ ಆಫ್ ದಿ ಚೀಫ್ ಮಿನಿಸ್ಟರ್? ಇಸ್ ಇಟ್ ನಾಟ್ ಎ ಫೇಲ್ಯೂರ್ ಆಫ್ ದಿ ಹೋಮ್ ಮಿನಿಸ್ಟರ್? ಇವರು ರಕ್ಷಣೆ ಕೊಡೋಕೆ ಆಯ್ತಲ್ಲ. ಈ ರಾಜ್ಯದ ಜನರು ಇವತ್ತು ಭಯದಿಂದ ಬದುಕಬೇಕಾದಂಥ ವಾತಾವರಣ ನಿರ್ಮಾಣ ಆಗಿದೆ. ದಿಸ್ ಗೌರ್ಮೆಂಟ್ ಈಸ್ ಮಿಸರಬಲಿ ಫೇಲ್ಡ್. ಇವತ್ತು ಜನ ಮನೆ ಬಿಟ್ಟು ಈಚೆ ಬರಬೇಕಾದ್ರೆ ಭಯದಿಂದ ಬರಬೇಕಾದಂಥ, ನಾವು ಮತ್ತೆ ಮನೆ ಸೇರ್ತೀವೋ ಇಲ್ಲವೋ ಅಂತಕ್ಕಂಥ ಭಯ ಇರ್ತದೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಹಿಂದಿನ ಸರ್ಕಾರ ಅಂತ ದೂರ ಅದು. ಇವ್ರು ಬಂದು 3 ವರ್ಷ ಆಯ್ತಲ್ರಿ, ಲಾಂಡ್ ಆರ್ಡರ್ಗೂ ಹಿಂದಿನ ಸರ್ಕಾರಕ್ಕೂ ಏನು ಸಂಬಂಧ? ಮರ್ಡರ್ ಆಗಿರೋದು ನಿನ್ನೆ, ಮರ್ಡರ್ ಆಗಿರೋದು 3 ದಿನದಲ್ಲಿ. ಇವತ್ತು ಅನೇಕ ಕಡೆಗಳಲ್ಲಿ ಮರ್ಡರ್ಗಳು, ಅರ್ಶನ್ ಮರ್ಡರ್ ಆಯಿತು, ಇದರಲ್ಲಿ ಯಾವಗಲ್ ಕಾನ್ಸ್ಟಿಟ್ಯೂನ್ಸಿ ಅವರು ನರಗುಂದ ಅಲ್ಲಿ ಮರ್ಡರ್ ಆಯಿತು. ಆಮೇಲೆ ಧರ್ಮಸ್ಥಳ ಇದೆಯಲ್ಲ, ಯಾವ ಕ್ಷೇತ್ರ ಅದು, ಅಲ್ಲಿ ಮರ್ಡರ್ ಆಯಿತು. ಶಿವಮೊಗ್ಗದಲ್ಲಾಯಿತು, ಈಗ ಇಲ್ಲಿ 2 ಆಗಿದ್ದಾವೆ. ಕೆನ್ ಯು ಸೇ ದಟ್ ದಿಸ್ ಗೌರ್ಮೆಂಟ್ ಇಸ್ ಡೆಡ್ ಆರ್ ಅಲೈವ್? ಸತ್ತೋಗಿದೆ ಸರ್ಕಾರ. ಕೊಲೆಗಳು ಆಗಿ ನಾನೇನು ಹೇಳ್ತೀನಿ, ಆಗ ಇವರೇ ವಿರೋಧ ಪಕ್ಷದಲ್ಲಿದ್ದ ಕೊಲೆ ಆದಂಥ ಸಂದರ್ಭದಲ್ಲಿ ಯಾವುದಾದ್ರು ಆಗಿದ್ದರೆ ಇತ್ತುವಲ್ಲ, ಆಗೇನು ಮಾಡ್ತಿದ್ರು ಇವರು? ಈಗ ಅದಕ್ಕೆ ಆಗ ಕೊಲೆ ಆಗಿತ್ತು, ಅದಕ್ಕೆ ನಮ್ಮಲ್ಲೂ ಕೊಲೆ ಆಗ್ತಾ ಇದೆ ಅಂತ ಆ ಥರ ಡಿಫೆಂಡ್ ಮಾಡ್ಕೊಳ್ಳೋದಾ? ಸಿದ್ದರಾಮಯ್ಯವ್ರ ಕಾಲದಲ್ಲೂ ಕೊಲೆ ಆಗಿತ್ತು, ಅದಕ್ಕೆ ನಮ್ಮ ಕಾಲದಲ್ಲೂ ಕೊಲೆ ಆಗುತ್ತಪ್ಪ. ಇವನು ಹೇಳಿದ್ರೆ ಯು ಪಿ ಸತ್ತರ ಆಗೋಗ್ಬಿಟ್ಟಿದೆಯಾ? ಇಲ್ಲಿ ಬಿಹಾರ್ ಥರ ಯು ಪಿ ಥರ ಆಗಿದೆಯಾ? ಅದರ ಅರ್ಥ ಯು ಪಿ ಥರ ಆಗ್ಬಿಟ್ಟದೇನಂತ ಅಡ್ಮಿಟ್ ಮಾಡ್ಕೊಂಡಾಗಾಯ್ತದಲ್ಲ, ಬಿಹಾರ್ ಥರ ಆಗ್ಬಿಟ್ಟದಂತ ಅಡ್ಮಿಟ್ ಮಾಡ್ಕೊಂಡಾಗಾಯ್ತದಲ್ಲ. ದೇರ್ ಇಸ್ ನೋ ಲ್ಯಾಂಡ್ ಆರ್ಡರ್ ಅಟ್ ಆಲ್. ಅಲ್ಲಿ ಯು ಪಿನಲ್ಲಿ ಲ್ಯಾಂಡ್ ಆರ್ಡರ್ ಇರಲಿಲ್ಲ ಅಂತಿದ್ದವು, ಬಿಹಾರ್ನಲ್ಲಿ ಲ್ಯಾಂಡ್ ಆರ್ಡರ್ ಇರ್ತದೆ. ಅದೇ ಥರ ಆಗ್ಬಿಡ್ತದೆ ಈ ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಯಾವತ್ತಾದ್ರೂ ಕೂಡ ಅದರಿಂದ ಇವ್ರಿಗೆ ಏನು ಹೇಳಬೇಕು ಅಂತ ನಂಗೆ ಅರ್ಥ ಆಗೋದಿಲ್ಲ. ಮಾತು ಎತ್ತಿರ ಕರೆಕ್ಷನ್ ನಡೀತಾ ಇದೆ, 40% ಹಿಂದಿನ ಕಾಲದಲ್ಲಿ ನಡೀತಾ ಇರಲಿಲ್ವಾ? ನೀವು ಯಾಕೆ ರೀ ಬಂದಿದ್ದೀರಿ ಅಧಿಕಾರಕ್ಕೆ? ನಮಗೆ ಹೋಲಿಕೆ ಮಾಡೋಕ್ಕೆ ಬಂದಿರೋದು ನೀವು? ಹಾಂ, ಹಂಗಂತ ಹೇಳಿದ್ದೀರ ಜನಗಳಿಗೆ ಕೊಡುವಾಗ, ಸಿದ್ದರಾಮಯ್ಯನವ್ರ ಸರ್ಕಾರಕ್ಕಿಂತ ಒಳ್ಳೆಯ ಸರ್ಕಾರ ಕೊಡ್ತೀವಿ ಅಂತ ಹೇಳಿದ್ರು, ಅಥವಾ ಅವ್ರ ಥರನೇ ಸರ್ಕಾರ ಕೊಡ್ತೀವಿ ಅಂತ ಹೇಳಿದ್ರಿ ನೀವು? ಅದಕ್ಕೂ ಇದಕ್ಕೂ ಏನು ರೀ ಸಂಬಂಧ? ನಾನು ಮೈಸೂರಿನಲ್ಲಿ ಒಂದು ಗಲಭೆ ನಡೆದಿತ್ತು, ಕ್ಯಾತ್ಮಾರಳ್ಳಿ ಗಲಭೆ ನಡೆದಾಗ ವಿದ್ಯಾರ್ಥಿಗಳೆಲ್ಲ ಇದ್ದರು, ಆಗ ವಿಡ್ರಾ ಮಾಡಿದಾಗ ಎಲ್ಲ ಪಾರ್ಟಿಯವರು ಕೂಡ ವಿಡ್ರಾ ಮಾಡಿ ಅಂತ ಹೇಳಿದ್ರು. ಅದಕ್ಕೂ ಇದಕ್ಕೂ ಏನು ರೀ ಸಂಬಂಧ?
ಆಯ್ತಪ್ಪ, ನೀವು ಎಸ್ ಡಿ ಪಿ ಐನವ್ರ ಮೇಲೆ ಕೋಪ ಇದೆಯಾ, ಎಸ್ ಎಫ್ ಐ ಮೇಲೆ ಕೋಪ ಇದೆಯಾ, ಬ್ಯಾನ್ ಮಾಡಿ. ಅವ್ರ ಕಾರಣ ಅಂತ ನಿಮ್ಗೆ ಏನಾದ್ರು ಎವಿಡೆನ್ಸ್ ಇದ್ರೆ ಯು ಬ್ಯಾನ್ ಇಟ್. ಫಾಜಿಲ್ ಅವ್ರ ಮನೆಗೆ ಹೋಗಲಿಲ್ಲ. ಅದೇ ಥರ ನಮ್ಮ ಬಾದಾಮಿನಲ್ಲೂ ಕೂಡ ಮಿನಿಸ್ಟ್ರ್ಗಳು ಹೋಯ್ತಾರೆ, ಯಾರಿಗೆ ಇಂಜೂರ್ ಆಗಿದ್ದಾರೆ ಅವ್ರ ಪಾರ್ಟಿಯವರು ಅವ್ರ ಹತ್ತಿರಕ್ಕೆ ಹೋಗ್ತಾರೆ. ಮುಸ್ಲಿಮರಿಗೆ ಇಂಜೂರ್ ಆಗಿ ಅದಕ್ಕೆ ಅವ್ರಿಗಿಂತ ಜಾಸ್ತಿ ಇಂಜೂರ್ಡ್ ಅವರು ಅವ್ರು ನೋಡೋಕೆ ಹೋಗಲ್ಲ. ಇವರು ಸರ್ಕಾರ ನಡೆಸಿಕ್ಕೆ ಯೋಗ್ಯರೇ ಇವರು. ಇಟ್ ಶೋಸ್ ಒಂದು ಫಸ್ಟ್ ಆಫ್ ಆಲ್ ಫ್ರಸ್ಟ್ರೇಷನ್. ಯಾಕೆಂತಂದರೆ ನಾನು ಹೇಳ್ತೀನಿ ಬಸವರಾಜ ಬೊಮ್ಮಾಯಿ ಅವರೇ, ನಿಮಗೆ ಸರ್ಕಾರ ನಡೋಕ್ಕಾಗದಿದ್ರೆ ಬಿಟ್ಬಿಟ್ಟು ಹೋಗ್ರಿ ಅಂತಿಗೆ. ನಿಮಗೆ ಪ್ರಜಾಪ್ರಭುತ್ವದ ನಂಬಿಕೆ ಇಲ್ಲ ಅನ್ನೋದಾದರೆ, ವಿರೋಧ ಪಕ್ಷದವ್ರ ಮಾತುಗಳನ್ನು ಕೇಳ್ತಕ್ಕಂಥ ಸೌಜನ್ಯ ಇಲ್ಲ ಅನ್ನೋದಾದರೆ, ಯು ರಿಸೈನ್ ಆ್ಯಂಡ್ ಗೆಟ್ ಔಟ್.